ಕನ್ನಡ ಸಿನಿಮಾ ಹಾಗೂ ಕನ್ನಡ ಸಿನಿಮಾಗಳ ಹಾಡುಗಳ ಅಬ್ಬರ ಎಲ್ಲೆಲ್ಲೂ ಜೋರಾಗಿದೆ. ಸದ್ಯಕ್ಕೆ ಸ್ಯಾಂಡಲ್ವುಡ್ನಲ್ಲಿ ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಹಾಡುಗಳು ಬರ್ತಾ ಇದೆ. ಒಂದು ಹಾಡು ಟ್ರೆಂಡ್ ಕ್ರಿಯೇಟ್ ಮಾಡಿದ್ರೆ ಅದರ ದಾಖಲೆ ಅಳ್ಸಾಕೋಕೆ ಇನ್ನೊಂದು ಹಾಡು ಹೊಸ ಹವಾ ಎಬ್ಬಿಸ್ಕೊಂಡು ಬರ್ತಾ ಇರುತ್ತೆ. ಅಷ್ಟರ ಮಟ್ಟಿಗೆ ನಮ್ಮ ಸಂಗೀತ ನಿರ್ದೇಶಕರು, ಗೀತಾ ರಚನಾಕಾರರು ಮತ್ತು ಗಾಯಕರು ಕೆಲಸ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಯೂಟ್ಯೂಬ್ನಲ್ಲಿ ಪರಭಾಷೆಯ ಚಿತ್ರಗಳಂತೆ ಕನ್ನಡ ಸಿನಿಮಾಗಳು ಸಹ ಸದ್ದು ಮಾಡ್ತಾ ಇದೆ. ಕೋಟಿಗಟ್ಟಲೆ ಅಭಿಮಾನಿಗಳನ್ನ ಹೊಂದಿ ಭಯ ಹುಟ್ಟಿಸ್ತಾ ಇದೆ. ಸದ್ಯಕ್ಕೆ ಯೂಟ್ಯೂಬ್ನಲ್ಲಿ ಕನ್ನಡದ ಯಾವೆಲ್ಲ ಹಾಡುಗಳು ಟಾಪ್ನಲ್ಲಿದೆ ಅಂತ ನೋಡೋಣ ಬನ್ನಿ. ರ್ಯಾಪ್ ಸಿಂಗರ್ ಚಂದನ್ ಶೆಟ್ಟಿ ಹಾಡಿರುವಂಥ ಚಾಕ್ಲೇಟ್ ಗರ್ಲ್ ಹಾಡು ಯೂಟ್ಯೂಬ್ನಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡಿದೆ. ಸದ್ಯಕ್ಕೆ 1,43,00,000 ವೀಕ್ಷಕರನ್ನ ಹೊಂದಿರುವಂಥ ಈ ಹಾಡು ಕನ್ನಡ ಹಾಡುಗಳ ಪೈಕಿ 10ನೇ ಸ್ಥಾನದಲ್ಲಿದೆ. ಕಿಚ್ಚ ಸುದೀಪ್ ಮತ್ತು ನಿತ್ಯಾ ಮೆನನ್ ಅಭಿನಯದ ಕೋಟಿಗೊಬ್ಬ 2 ಚಿತ್ರದ ಹಾಡುಗಳಲ್ಲಿ ಹೆಚ್ಚು ಹಿಟ್ ಆಗಿದ್ದು ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ಹಾಡು. ಈ ಹಾಡು ಯೂಟ್ಯೂಬ್ನಲ್ಲಿ 1,46,00,000 ಅಭಿಮಾನಿಗಳನ್ನ ಹೊಂದಿದೆ. ಈ ಹಾಡು 9ನೇ ಸ್ಥಾನದಲ್ಲಿದೆ. ಡಿ ಇಮಾನ್ ಅವರು ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ದ್ವಾರಕೀಶ್ ಬ್ಯಾನರ್ನಲ್ಲಿ ಮೂಡ್ ಬಂದಂಥ 50ನೇ ಸಿನಿಮಾ ಚೌಕ ಸೂಪರ್ ಹಿಟ್ ಆಗಿತ್ತು. ಈ ಚಿತ್ರದ ಹಾಡುಗಳು ಕೂಡ ಅಷ್ಟೇ ಹಿಟ್ ಆಗಿತ್ತು. ಅದರಲ್ಲೂ ಅಪ್ಪ ಐ ಲವ್ ಯು ಅಪ್ಪ ಹಾಡಂತೂ ಸ್ಯಾಂಡಲ್ವುಡ್ ಇತಿಹಾಸದಲ್ಲಿ ಬಹುದೊಡ್ಡ ಯಶಸ್ಸನ್ನು ಕಂಡಂಥ ಹಾಡು. ಈ ಹಾಡು ಯೂಟ್ಯೂಬ್ನಲ್ಲಿ 1,77,00,000 ಅಧಿಕ ವೀಕ್ಷಕರನ್ನ ಹೊಂದಿದೆ. ಈ ಹಾಡು 8ನೇ ಸ್ಥಾನದಲ್ಲಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ದೀಪಾ ಸನ್ನಿಧಿ ಆಕ್ಟ್ ಮಾಡಿದಂಥ ಚಕ್ರವರ್ತಿಯ ಹಾಡುಗಳು ಗಮನ ಸೆಳೆದಿದ್ವು. 1 ಮಳೆಬಿಲ್ಲು ಹಾಡು ಅತಿ ಹೆಚ್ಚು ಮೋಡಿ ಮಾಡಿತ್ತು. ಅರ್ಜುನ್ ಜನಿಯ ಕಂಪೋಸ್ ಮಾಡಿದಂಥ ಈ ಹಾಡು ಯೂಟ್ಯೂಬ್ನಲ್ಲಿ 1,81,00,000 ವೀಕ್ಷಕರನ್ನು ಹೊಂದಿದೆ. ಕನ್ನಡ ಹಾಡುಗಳ ಪೈಕಿ ಇದು 7ನೇ ಸ್ಥಾನದಲ್ಲಿದೆ. ರ್ಯಾಪ್ ಸಿಂಗರ್ ಚಂದನ್ ಶೆಟ್ಟಿ ಇತ್ತೀಚೆಗಷ್ಟೇ ಹಾಡಿದ ಹಾಡು ಟಕೀಲ. ಹೊಸ ವರ್ಷದ ಪ್ರಯುಕ್ತ ಬಿಡುಗಡೆ ಆಗಿದ್ದಂಥ ಈ ಹಾಡು ಯೂಟ್ಯೂಬ್ನಲ್ಲಿ ಸಖತ್ ಸೌಂಡ್ ಮಾಡಿತು. ಸದ್ಯಕ್ಕೆ ಈ ಹಾಡು 1,86,00,000 ವೀಕ್ಷಕರನ್ನು ಹೊಂದಿದೆ. ಈ ಮೂಲಕ ಇದು 6ನೇ ಸ್ಥಾನದಲ್ಲಿದೆ. ಚೌಕ ಚಿತ್ರದ ಮತ್ತೊಂದು ಸೂಪರ್ ಹಿಟ್ ಹಾಡು ಅಲ್ಲಾಡ್ಸು ಅಲ್ಲಾಡ್ಸು. ಈ ಹಾಡು ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ಟ್ರೆಂಡ್ ಅನ್ನು ಹುಟ್ಟುಹಾಕ್ತು. ಕಾಶಿನಾಥ್, ಪ್ರಜ್ವಲ್ ದೇವರಾಜ್, ವಿಜಯ್ ರಾಘವೇಂದ್ರ, ದಿಗಂತ್, ಪ್ರೇಮ್ ಎಲ್ಲರೂ ಈ ಹಾಡಲ್ಲಿ ಕುಣಿದಿದ್ದಾರೆ. ಸದ್ಯಕ್ಕೆ ಈ ಹಾಡನ್ನು ಯೂಟ್ಯೂಬ್ನಲ್ಲಿ 2,25,00,000 ಜನ ನೋಡಿದ್ದಾರೆ. ಇದು ಕನ್ನಡ ಹಾಡುಗಳ ಪೈಕಿ 5ನೇ ಸ್ಥಾನದಲ್ಲಿದೆ. ರ್ಯಾಪ್ ಸಿಂಗರ್ ಚಂದನ್ ಶೆಟ್ಟಿ ಅವರ ಲೈಫ್ ಬದಲಾಯಿಸಿದ್ದು 3 ಪೆಗ್ ಹಾಡು. ಈ ಹಾಡು ಇವತ್ತಿಗೂ ತುಂಬ ಜನಕ್ಕೆ ಫೇವರೇಟ್ ಸಾಂಗ್. ಸ್ವತಃ ಚಂದನ್ ಶೆಟ್ಟಿ ಅವರು ಹಾಡಿದಂಥ ಈ ಹಾಡು ಸುಮಾರು 2,62,00,000 ಅಭಿಮಾನಿಗಳನ್ನ ಹೊಂದಿದೆ. ಈ ಹಾಡು 4ನೇ ಸ್ಥಾನದಲ್ಲಿದೆ. ಸಂಜನಾ ಹಾಗೂ ತಿಲಕ್ ಅವರು ಆಕ್ಟ್ ಮಾಡಿದಂಥ ಗಂಡ ಹೆಂಡತಿ ಚಿತ್ರದ ನಿದಿರೇಗು ರಜಾ ನೋವೆಲ್ಲ ಮಜಾ ಹಾಡು ಕಳೆದ ಹಲವು ವರ್ಷಗಳಿಂದ ಯೂಟ್ಯೂಬಲ್ಲಿ 1 ಕನ್ನಡ ಹಾಡಾಗಿತ್ತು. ಆದರೆ ಈಗ 3ನೇ ಸ್ಥಾನಕ್ಕೆ ಜಿಗ್ಗಿದೆ. ಸದ್ಯಕ್ಕೆ 3,16,00,000 ವೀಕ್ಷಕರನ್ನ ಈ ಹಾಡು ಹೊಂದಿದೆ. ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಅವರು ಒಟ್ಟಿಗೆ ಆಕ್ಟ್ ಮಾಡಿದಂಥ ಸಿನಿಮಾ ಕಿರಿಕ್ ಪಾರ್ಟಿ. ಈ ಚಿತ್ರ ಹಿಟ್ ಆಗೋಕ್ಕೆ ಪ್ರಮುಖ ಕಾರಣ ಚಿತ್ರದ ಹಾಡುಗಳು. ಅದರಲ್ಲೂ ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ ಹಾಡು ಆಲ್ ಟೈಮ್ ಹಿಟ್ ಆಗಿದೆ. ಯೂಟ್ಯೂಬ್ನಲ್ಲಿ ಅತಿ ಹೆಚ್ಚು ಬೇಡಿಕೆ ಹೊಂದಿರೋ ಈ ಹಾಡು ಸದ್ಯ 4,75,00,000 ವೀಕ್ಷಕರನ್ನು ಹೊಂದಿದೆ. ಈ ಹಾಡು ಈಗ 2ನೇ ಸ್ಥಾನದಲ್ಲಿದೆ. ಕನ್ನಡ ಚಿತ್ರರಂಗದ ಆಲ್ ಟೈಮ್ ಹಿಟ್ ಸಿನಿಮಾ ರಾಜ್ಕುಮಾರ. ಇದು ಯೂಟ್ಯೂಬ್ನಲ್ಲೂ 1 ಸ್ಥಾನದಲ್ಲಿದೆ. ಸಂತೋಷ್ ಆನಂದರಾಮ್ ಬರೆದು ವಿಜಯ್ ಪ್ರಕಾಶ್ ಹಾಡಿರುವಂಥ ಬೊಂಬೆ ಹೇಳುತ್ತೈತೆ ಮೇಕಿಂಗ್ ಹಾಡು ಈಗ ಕನ್ನಡದಲ್ಲಿ ಅತಿ ಹೆಚ್ಚು ವೀಕ್ಷಕರನ್ನು ಹೊಂದಿರುವಂಥ ಹಾಡಾಗಿದೆ. ಈ ಹಾಡನ್ನು 4,76,00,000 ಮಂದಿ ನೋಡಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಪೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಪೀಟಲ್ಲೇ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.